ಓಕೆ ಒಂದು ಕಡೆ ಕೊರೋನಾ ಪೇಷಂಟ್ಗಳಿಗೆ ಬೆಡ್ ಇಲ್ಲ ಗೌರ್ನಮೆಂಟ್ ಹಾಸ್ಪಿಟ್ಲ್ಗಳಲ್ಲೂ ಇಲ್ಲ ನೋಡಿ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಮಂಡ್ಯದಲ್ಲಿರ್ತಕ್ಕಂಥ ಮಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಎಲ್ಲ ಬೆಡ್ಗಳು ಖಾಲಿ ಇದೆ ಅನ್ಕೋಬೇಡಿ ಅದ್ರ ಮೇಲೆ ಪೇಷಂಟ್ ಇದ್ದಾರೆ ಮನುಷ್ಯರಲ್ಲ ನಾಯಿಗಳು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ನಾಯಿಗಳು ಒಂದೊಂದು ಬೆಡ್ ಮೇಲೆ ಒಂದೊಂದು ನಾಯಿ ಅದೆಲ್ಲಿಂದ ಬಂತಪ್ಪ ಈ ನಾಯಿಗಳೆಲ್ಲ ನನಗೂ ಗೊತ್ತಿಲ್ಲ ಅಥವಾ ಇಲ್ಲಿ ಯಾರು ಕಾವಲುಗಾರರಿಲ್ವಾ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಅಂತಂದರೆ ನಾಯಿಗಳಿಗೆ ಹೇಳೋರಿಲ್ಲ ಕೇಳೋರಿಲ್ಲ ನೋಡಿ ಎಲ್ಲ ಬೆಡ್ ಮೇಲೂ ನಾಯಿಗಳು ಮಲಗಿವೆ ಎಲ್ಲ ಬೆಡ್ಗಳ ಮೇಲೂ ನಾಯಿಗಳು ಮಲಗಿವೆ ಇಲ್ಲಿ ಪೇಷಂಟ್ಗಳಿಗೆ ಅಂದರೆ ಕೊರೋನಾ ಬಂದಂಥವ್ರಿಗೆ ಇಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದರೆ ಎಷ್ಟೋ ಅನುಕೂಲ ಆಗಿರೋದು ಬಟ್ ಇದು ಹಾಸ್ಪಿಟಲ್ ಇದು ಸರ್ಕಾರಿ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಂಡ್ಯ ಜಿಲ್ಲೆಯ ಆಸ್ಪತ್ರೆ ಇದು ಮಂಡ್ಯ ಜಿಲ್ಲಾ ಆಸ್ಪತ್ರೆಯ ಬೆಡ್ಗಳ ಮೇಲೆ ಮನುಷ್ಯರಿಲ್ಲ ನಾಯಿಗಳಿದೆ ನನಗೆ ಗೊತ್ತಿಲ್ಲ ಮಿಮ್ಸ್ ಆಸ್ಪತ್ರೆಯನ್ನು ವೆಟರ್ನಿಟಿ ಹಾಸ್ಪಿಟಲ್ ಮಾಡಿಬಿಟ್ರ ಗೊತ್ತಿಲ್ಲ ನನಗೆ ಬಟ್ ನೋಡಿ ಎಲ್ಲೋ ಒಂದು ಮಲಗಿದೆ ಅಂತಂದ್ರೆ ಓಕೆ ಓಡಿಸೋಣ ಅನ್ಬೋದು ಎಲ್ಲ ಬೆಡ್ ಮೇಲೂ ನಾಯಿಗಳು ಎಲ್ಲ ಬೆಡ್ಗಳ ಮೇಲೂ ನಾಯಿಗಳು ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮಗೆ ನಾಯಿ ನಂಬರ್ ಒನ್ ಟೂ ತ್ರೀ ಫೋರ್ ಫೈವ್ ಪಾಪ ಒಂದು ಕಡೆ ಬಂದಂತಹ ಪೇಷಂಟ್ಗಳನ್ನ ಸುತ್ತಿ ಸುತ್ತಿಸಿ ನಿಮಗೆ ಆ ಹಾಸ್ಪಿಟ್ಲ್ ಇಲ್ಲ ಈ ಹಾಸ್ಪಿಟ್ಲ್ ಇಲ್ಲ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಎಷ್ಟೋ ಜನ ಈ ಥರ ಸುತ್ತಾಡಿ ಸುತ್ತಾಡಿ ಪ್ರಾಣ ಬಿಟ್ಬಿಟ್ಟಿದ್ದಾರೆ ಪರಿಸ್ಥಿತಿ ಹೀಗಿರಬೇಕಾದ್ರೆ ನೀವು ಇಲ್ಲಿ ನಾಯಿಗಳು ಬಂದು ಕೂತ್ಕೊಂಡ್ರು ನೋಡೋರಿಲ್ಲ ಗತಿ ಇಲ್ಲ ಅಂತಂದ್ರೆ ಹಾಗಾದ್ರೆ ಏನ್ ಮಾಡ್ತಾ ಇದ್ದಾರೆ ಈ ಈ ಹಾಸ್ಪಿಟಲ್ ಡಿ ನಿ ಏನು ಮಾಡ್ತಾ ಇದಾರೆ ಆಯ್ತಾ ಅಲ್ಲಿನ ಡಿ ಒ ಏನು ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಗೊತ್ತಿಲ್ವಾ ಇದು ಸುದ್ದಿ ಯಾರಿದಕ್ಕೆ ಕಾರಣ ಏನೇನೋ ಭಾಗ್ಯಗಳು ಕೊಡ್ತಾರಲ್ಲ ಶ್ವಾನಗಳಿಗೆ ಬೆಡ್ ಭಾಗ್ಯ ಹಾಸಿಗೆ ಭಾಗ್ಯ ನಾಯಿಗಳಿಗೆ ಬಂದು ನಾಯಿಗಳು ಕೂಡ ಮಲಗಿವೆ ಯಾರು ಕೇಳೋರಿಲ್ಲ ಯಾರೂ ನೋಡೋರಿಲ್ಲ ಈ ವಾರ್ಡನ್ನು ನಾವುಗಳು ಹೋಗಿ ಇದನ್ನು ಫೋಕ್ ಏನು ಶೂಟ್ ಮಾಡಬೇಕಾದ್ರೆ ಕೂಡ ಆ ನಾಯಿಗಳಿಗೆ ಕಿಂಚಿತ್ತು ಭಯ ಇಲ್ಲದೆ ಬಿಂದಾಸಾಗಿ ಮಲಗಿವೆ ಏನು ಶೂಟ್ ಮಾಡ್ತೀರಾ ಮಾಡ್ಕೊಳ್ಳಿ ನಾವು ಮಲಗಿರೋದೆ ಹಿಂಗೆ ನಮ್ಮನ್ನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಥರ ಅವುಗಳಿಗೇನ್ರಿ ಗೊತ್ತಾಗುತ್ತೆ ಅಲ್ಲಿ ಜನ ಅಂತ ಇರ್ತಾರಲ್ಲ ಸಿಬ್ಬಂದಿ ಅಂತ ಸರ್ಕಾರದಿಂದ ಸಂಬಳ ಎಣಿಸ್ತಾರಲ್ಲ ತಿಂಗಳು ತಿಂಗಳು ಅವರು ಸರಿ ಇಲ್ಲ ವೈದ್ಯಾಧಿಕಾರಿಗಳು ಸರಿಯಿಲ್ಲ ಅವ್ರುಗಳು ಸರಿ ಇದ್ದಿದ್ರೆ ಈ ಥರ ಆಗ್ತಾ ಇರಲಿಲ್ಲ ಹಾಸ್ಪಿಟಲ್ನಲ್ಲಿ ನಮಗೂ ನಮಗೂ ಶ್ವಾನಗಳ ಮೇಲೆ ಪ್ರೀತಿ ಇದೆ ಹಾಗಂತ ಅಲ್ಲ ಆದರೆ ಎಲ್ಲಿರಬೇಕು ಅಲ್ಲಿರಬೇಕಲ್ಲ ಇದು ಮನುಷ್ಯರು ಮಲಗತಕ್ಕಂಥ ಬೆಡ್ಸ್ ಇದು ಮನುಷ್ಯರಿಗೋಸ್ಕರ ಮಾಡಿರ್ತಕ್ಕಂಥ ಹಾಸ್ಪಿಟಲ್ ಜಿಲ್ಲಾಸ್ಪತ್ರೆ ನಿಮ್ಸ್ ಅಂತಕ್ಕಂಥ ದೊಡ್ಡ ಹೆಸರು ಬೇರೆ ಇಷ್ಟೆಲ್ಲ ಇದ್ದರೂ ಇಲ್ಲಿ ಶ್ವಾನಗಳು ಬಿಂದಾಸಾಗಿ ಓಡಾಡ್ಕೊಂಡಿವೆ ಇದು ಹೈಜನಿಕ್ ಅಂದ್ರೆ ಇದು ಹೈಜನಿಸಿಟಿ ಅಂದರೆ ಹೈಜನಿಕ್ ಅಂದರೆ ಈ ರೀತಿ ಇರಬೇಕು ನೋಡಿ ಒಂದು ವೇಳೆ ಏನಾದರೂ ಪೇಷಂಟ್ಗಳು ಜಾಸ್ತಿ ಆದರೆ ಇದೇ ಬೆಡ್ ಕೊಡ್ತಾರೆ ಅವರಿಗೆ ನಾವು ಹೇಳ್ತೀವಿ ಹತ್ತು ನಿಮಿಷ ಎರಡು ಗಂಟೆಗೆ ಸರ್ತಿ ಕೈ ತೊಳ್ಕೊಳ್ಳಿ ಮಾಸ್ಕ್ ಹಾಕೊಳ್ಳಿ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ನೋಡಿ ನಾಯಿಗಳೆಲ್ಲ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಒಂದೇ ಬೆಡ್ ಅಲ್ಲಿ ಯಾವ ಎರಡು ನಾಯಿಗಳಿಲ್ಲ ಅಲ್ಲಿ ಒಂದೊಂದು ಬೆಡ್ಡಲ್ಲಿ ಒಂದೊಂದು ನಾಯಿ ಈ ತರ ಇದೆ ಮಂಡ್ಯದ ಹಾಸ್ಪಿಟಲ್ ಯಾರ್ರೀ ಅಧಿಕಾರಿಗಳು ಇವರು ಇದನ್ನ ಮೇಂಟೈನ್ ಮಾಡೋರು ಯಾರು ಮೊದಲು ಎಲ್ಲರನ್ನು ಸಸ್ಪೆಂಡ್ ಮಾಡಿ ಕೂರಿಸ್ಬೇಕು ಇವ್ರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿಗೆ ರೋಹಿತ್ ಅವರಿಂದ ಪಡ್ಕೊಳ್ಳೋಣ ರೋಹಿತ್ ಇದು ಯಾವ ವಾರ್ಡ್ ಇದು ಇದು ಜನರು ವಾಸ ಮಲಗೋಕೆ ಅಂತ ಬಿಟ್ಟಿರ್ತಕ್ಕಂಥ ವಾರ್ಡ ಅಥವಾ ಅಂತ ಆ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಖಂಡಿತವಾಗ್ಲೂ ಅರವಿಂದ್ ಇದು ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಒಂದು ವಾರ್ಡ್ ಆಗಿರುವಂತದ್ದು ಅಂದ್ರೆ ಆರಂಭದಲ್ಲಿ ಕೋವಿಡ್ ಬಂದಂತಹ ಸಂದರ್ಭದಲ್ಲಿ ಕೋವಿಡ್ ರೋಗಿಗಳಿಗೆ ಚಿಕಿತ್ಸೆ ನೀಡಲು ನೀಡಲು ಮಾಡ್ಕೊಂಡಂತ ವಾರ್ಡ್ ಆಗಿರುವಂಥದ್ದು ಆದ್ರೆ ಕ್ರಮೇಣವಾಗಿ ಈ ವಾರ್ಡ್ ನಲ್ಲಿ ಸದ್ಯ ಯಾವುದೇ ರೀತಿಯಾದಂತಹ ಪೇಷಂಟ್ ನ ಇಲ್ಲಿ ಇಟ್ಟಿಲ್ಲ ಯಾಕೆಂದ್ರೆ ಆ ಇನ್ನು ಬೇರೆ ಬಿಲ್ಡಿಂಗ್ ಗಳಿಗೆ ಕೋವಿಡ್ ಕೋವಿಡ್ ಪೇಷಂಟ್ ಗಳನ್ನ ಶಿಫ್ಟ್ ಮಾಡ್ತಾ ಇದ್ದಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಏನಂತ ಅಂದ್ರೆ ಆ ಕೋವಿಡ್ ಪೇಷಂಟ್ ಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮಲ್ಲಿ ಬೆಡ್ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಇತರ ಪೇಷಂಟ್ ಗಳು ಕೂಡ ಬಂದಂತ ಸಂದರ್ಭದಲ್ಲೂ ಕೂಡ ನಮ್ಮಲ್ಲಿ ಬೆಡ್ ಗಳು ಇಲ್ಲ ಅಂತ ಕಾರಣಗಳು ಹೇಳ್ತಾರೆ ಆದ್ರೆ ಇಷ್ಟೊಂದು ಚೆನ್ನಾಗಿರೋ ಬೆಡ್ ಗಳು ಮತ್ತೆ ಇಷ್ಟೊಂದು ಚೆನ್ನಾಗಿರೋ ವಾರ್ಡ್ ಗಳಲ್ಲಿ ನಾಯಿಗಳು ವಾಸ ಮಾಡ್ತಾ ಇರುವಂತದ್ದು ನಿಜಕ್ಕೂ ಕೂಡ ಒಂದು ಬೇಸರದ ಸಂಗತಿ ಆಗಿರುವಂತದ್ದು ಇದನ್ನ ಮೇಂಟೆನೆನ್ಸ್ ನ ಮಂಡ್ಯದ ಆಸ್ಪತ್ರೆ ಸಿಬ್ಬಂದಿಗಳು ಮಾಡ್ಬೇಕಾಗಿತ್ತು ಅದ್ರ ಯಾವುದೇ ರೀತಿಯ ಮೇಂಟೆನೆನ್ಸ್ ಮಾಡೋದ ಕಾರಣವಾಗಿ ನಾಯಿಗಳು ತಮ್ಮ ಆವಾಸ ಸ್ಥಾನಗಳನ್ನಾಗಿ ಮಾಡ್ಕೊಂಡಿರುವಂತದ್ದು ಅರವಿಂದ್ ಇದರಿಂದಾಗಿ ಅಂದ್ರೆ ರೋಹಿತ್ ಇಲ್ಲಿ ಸೆಕ್ಯೂರಿಟಿ ಅವರು ಸಿಬ್ಬಂದಿಗಳೇ ಇಲ್ಲ ಅಂತೀರಾ ಇದ್ರೂ ನಿರ್ಲಕ್ಷಣ ಇದು ಅಂದ್ರೆ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಒಂದು ಅವಿಭಾಜ್ಯವಾದಂತಹ ಒಂದು ಕಟ್ಟಡದಲ್ಲಿ ಇರುವಂತದ್ದು ಈ ಕಟ್ಟಡಕ್ಕೆ ಯಾವುದೇ ರೀತಿಯಾದಂತಹ ಒಂದು ವಾಚ್ಮನ್ ಕೂಡ ಇಲ್ಲ ಅಲ್ಲಿ ಸಿಬ್ಬಂದಿ ಕೂಡ ಇಲ್ಲ ಅದು ಆ ಬಿಲ್ಡಿಂಗ್ ಏನಂತಂದ್ರೆ ಇವಾಗಲೂ ಕೂಡ ಸುಜಸ್ಟ್ ಒಂದು ವ್ಯವಸ್ಥಿತವಾಗಿ ಇರುವಂತದ್ದು ಯಾವುದೇ ರೀತಿಯಿಂದ ಪಾಳ್ ಬಿದ್ದಂತಹ ಬಿಲ್ಡಿಂಗ್ ಅಲ್ಲ ಒಂದು ಎಲ್ಲಾ ಸೌಕರ್ಯ ಇರುವಂತಹ ಒಂದು ಬಿಲ್ಡಿಂಗ್ ಆಗಿದೆ ಆದ್ರೂ ಕೂಡ ಇದನ್ನ ಈ ಇವಾಗ ಇವರು ಪಾಳು ಬಂಗ್ಲೆ ಮಾಡೋಕೆ ಹೊರಟಿದ್ದಾರೆ ಅನ್ನೋದು ಅನ್ನೋ ರೀತಿ ಕಾಣ್ತಾ ಇದೆ ಅರವಿಂದ್ ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ ಓಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಈ ಹಾಸ್ಪಿಟಲ್ನ ಮುಖ್ಯಾಧಿಕಾರಿಗಳಿಗೆ ಎಲ್ರಿಗೂ ಕರೆ ಮಾಡ್ತಾ ಇದ್ದೀವಿ ಯಾರು ಕಾಲ್ ರಿಸೀವ್ ಮಾಡ್ತಿಲ್ಲ ಎಲ್ರಿಗೂ ಗೊತ್ತಾಗ್ಬಿಟ್ಟಿದೆ ಇದು ಸುದ್ದಿ ಅದಕ್ಕೋಸ್ಕರನೇ ಯಾರೂ ಕಾಲ್ ರಿಸೀವ್ ಮಾಡ್ತಾ ಇಲ್ಲ